ವಿಬಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಹೆಡ್ಲೈನ್ಸ್: ಆಪರೇಷನ್ ಆಲ್ ಔಟ್ ಟು, ಕಾಶ್ಮೀರದ 300 ಉಗ್ರರ ಭೇಟಿಗೆ ಸೇನಾ ಪಡೆ ಸನ್ನದ್ಧ. ದೇಶದ ಏಕತೆ ಭದ್ರತೆ ವಿಚಾರದಲ್ಲಿ ರಾಜ್ಯದಲ್ಲಿ ಎಂಬ ಸಂದೇಶ ಸಾರಿ ಕಾಶ್ಮೀರದ ಪಿಡಿಪಿ ಜೊತೆ ಮೈತ್ರಿ ಸರ್ಕಾರದಿಂದ ಬಿಜೆಪಿ ಹೊರಬಂದ ಬೆನ್ನಲ್ಲೇ ಈಗ ಕಾಶ್ಮೀರದ ಉಗ್ರರ ಭೇಟಿಗೆ ಸೇನಾ ಪಡೆಯನ್ನು ಸನ್ನದ್ಧಗೊಳಿಸಿದೆ. ಇನ್ನು ವರ್ಗಾವಣೆ ಸುಗ್ರೀ: ಜುಲೈ ಅಂತ್ಯದೊಳಗೆ ಪ್ರಕ್ರಿಯೆ, 4% ಮಿತಿ ನಿರ್ಧಾರ. ರಾಜ್ಯ ಸರ್ಕಾರದ ನಿರೀಕ್ಷೆಯಂತೆ ಸರ್ಕಾರಿ ನೌಕರರ ವಾರ್ಷಿಕ ವರ್ಗಾವಣೆ ಸಮ್ಮತಿ ಮುದ್ದೆ. ಆಸ್ತಿ ದಾಖಲೆ ನೀಡದ ಡಿಕೆಶಿ: ದಾಖಲೆ ಸಲ್ಲಿಕೆಗೆ ಪದೇ ಪದೇ ಕಾಲಾವಕಾಶ ಕೇಳುವ ಸಚಿವ. ಐಟಿ ದಾಳಿ ವೇಳೆ ಸಿಕ್ಕಿರುವ ಆಸ್ತಿ ಬಗ್ಗೆ ದಾಖಲಾತಿ ಒದಗಿಸಲು ಜಲಸಂಪನ್ಮೂಲ ವೇದಿಕೆ ಶಿಕ್ಷಣ ಸಚಿವ ಡಿ ಕೆ ಶಿವಕುಮಾರ್ ವಿಫಲರಾಗಿದ್ದಾರೆ ಎಂದು ಐಟಿ ಮೂಲಗಳು ಮಾಹಿತಿ ನೀಡಿವೆ. ಮೋದಿ ಮತ್ತೆ ಪ್ರಧಾನಿಯಾಗಲಿ, ಖ್ಯಾತ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಆಶಯ. ರಾಷ್ಟ್ರದ ಹಿತದೃಷ್ಟಿಯಿಂದ ಆಲೋಚನೆ ಮಾಡುವ ನರೇಂದ್ರ ಮೋದಿ ಅಂತ ಪ್ರಧಾನಿಯನ್ನು ಈ ಮೊದಲು ದೇಶ ಕಂಡಿಲ್ಲ. ಇನ್ನು 3 ಬಾರಿಗೆ ಅವರೇ ಪ್ರಧಾನಿಯಾಗಿ ಮುಂದುವರಿಬೇಕು ಎಂದು ಖ್ಯಾತ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಗೊಂದಲದಿಂದ ಕೈತಪ್ಪಿತ್ತು ಬಾಧೆ. ಸಮನ್ವಯ ಬೈಠಕ್ನಲ್ಲಿ ಬಿಜೆಪಿ ವರದಿ, ಯುವಕರ ಸೆಳೆಯಲು ನಿರ್ಣಯ. ಜಿಟಿಡಿಗೆ ಕೊನೆಗೂ ಉನ್ನತ ಶಿಕ್ಷಣವೇ ಕಥೆ. ಸಿಎಂನ ಹೋಲಿಕೆಗೆ ಮಾಡಿದ ಜಿಟಿಡಿ ಪೂಜೆ ನೆರವೇರಿಸಿ ಅಧಿಕಾರ ಸ್ವೀಕಾರ. ಅಜಾದ್ ಉಗ್ರ ಹೇಳಿಕೆಗೆ ಖಂಡನೆ. ಕಾಂಗ್ರೆಸ್ನ ಹೇಳಿಕೆ ಬೆಂಬಲಿಸಿದ ಹೆಲಿಟಿ. ರಾಷ್ಟ್ರದ ಈತ ನಿರ್ಲಕ್ಷ್ಯಕ್ಕೆ ಬಿಜೆಪಿ ಆಕ್ಷೇಪ. ಅಮರನಾಥ್ ಮೇಲೆ ಉಗ್ರರ ಕಣ್ಣು. ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಮುಖಭಂಗ. ಕಾಶ್ಮೀರದಲ್ಲಿನ ಮಾನವ ಸ್ಥಿತಿಗತಿ ಬಗ್ಗೆ ವರದಿ. ಸಭೆಯಲ್ಲಿ ಬೆಂಬಲಿಸಿತು ಪಾಕ್ ಮಾತ್ರ. ಹಜ್ ಭವನಕ್ಕೆ ಟಿಪ್ಪು ಹೆಸರಿಡಲು ಚಿಂತನೆ. ಜಯಂತಿ ಆಯಿತು, ಈಗ ಭವನ ವಿವಾದ. ಬಿಜೆಪಿ ತೀವ್ರ ವಿರೋಧ, ಹೋರಾಟದ ಎಚ್ಚರಿಕೆ. ಇಂದು ಇಂಗ್ಲೆಂಡ್ಗೆ ಕೊಹ್ಲಿ ಟೀಮ್. ಯೋಯೋ ಟೆಸ್ಟ್ ಸಮರ್ಥಿಸಿದ ಕೋಚ್ ಕ್ಯಾಪ್ಟನ್. ಭಾರತ ತಂಡ ಆಯ್ಕೆಗೆ ಯೋಯೋ ಫಿಟ್ನೆಸ್ ಟೆಸ್ಟ್ ಮಾನದಂಡವಾಗಿರುವುದಕ್ಕೆ ಈಗಾಗಲೇ ಕೆಲವರು ಟೀಕೆ ವ್ಯಕ್ತಪಡಿಸಿದ್ದಾರೆ. ಆದರೆ ಟೀಮ್ ಇಂಡಿಯಾ ಕೋಚ್ ರವಿ ಶಾಸ್ತ್ರಿ ವಿರಾಟ್ ಕೊಹ್ಲಿ ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಬ್ರೆಜಿಲ್ಗೆ ಮೊದಲ ಜಯದ ಸಂಭ್ರಮ. ಕೌಂಟಿನ್ ನೇಮರ್ ಕೊನೆ ಕ್ಷಣದ ಮ್ಯಾಜಿಕ್. ಸಾಂಬಾ ಟೀಮ್ಗೆ 2-0 ಗೆಲುವು. ಕೋಸ್ಟಾರಿಕಾ ಔಟ್. ಅರ್ಜೆಂಟೀನಾಗೆ ಆಘಾತ, ನಿರ್ಗಮನದ ಅಪಾಯ. ತೂಗುಯ್ಯಾಲಿಯಲ್ಲಿ ಮೆಸ್ಸಿ ಟೀಂ ಭವಿಷ್ಯ. ಭರ್ಜರಿ ಗೆಲುವಿನೊಂದಿಗೆ ಪ್ರೀ ಕ್ವಾರ್ಟರ್ ಫೈನಲ್ಗೆ ಏರಿದ ಕ್ರೊವೇಷಿಯಾ. ಇವತ್ತಿನ ಪ್ರಮುಖ ಸುದ್ದಿ. ನಮಸ್ತೆ.